इत्तेहाद न्यूज़ को देखने से पहले सब्सक्राइब कीजिए हमारे चैनल को, लाइक कीजिए और बेल आइकॉन पर क्लिक कीजिएगा। उद्देश्य ऐनंद्रे जन सरकार कोरोना वैरणु हवलियान वय प्रारंभ आद ना बूर के हिरी अधिकारी वय ಹೋಗ್ಬಿಟ್ಟು ಅಲ್ಲಿರೋ ಐಜಿಪಿ ಕಮಿಷನರ್ ಅವರು ಎಸ್ಪಿ ಜೊತೆ ಸಹಕಾರ ಮಾಡಿ ನಮ್ಮ ಅನುಭವವನ್ನು ಹಂಚಿಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ನಮಗೆ ಕೊಟ್ಟು ಕಳಿಸಿದ್ದಾರೆ. ಅದೇ ರೀತಿಯಾಗಿ ನನಗೆ ಉತ್ತರ ವಲಯ, ಯಾಕೆಂದರೆ ಇಲ್ಲಿ ಹಿಂದೆ ಕೆಲಸ ಮಾಡಿದ್ದೀರಿ, ಆ ದೃಷ್ಟಿ ನನಗೆ ಇಲ್ಲಿ ಕೊಟ್ಟು ಕಳಿಸಾಗಿದ್ದ ಅಲ್ಲಿಗೆ ಸರ್ಕಾರದ ಸೂಚನೆ ಬಹಳ ಸ್ಪಷ್ಟವಾಗಿದೆ, ಜೀವನೂ ಇರಬೇಕು ಜೀವನನೂ ಇರಬೇಕು ಅಂತ. ಆ ದೃಷ್ಟಿಯಿಂದ ಜನರಿಗೆ ಲಾಕ್ಡೌನಿಂದನೇ ತೊಂದರೆನೂ ಆಗಬಾರ್ದು, ಆದರೆ ಜೀವನೂ ಕಾಪಾಡಬೇಕು, ಅವರಿಗೆ ಜೀವನನೂ ಇರಬೇಕು ಅಂತ. ಅದು ಮೊಟ್ಟ ಮೊದಲನೇ ಸೂಚನೆ ಸರ್ಕಾರದ್ದು. ಎರಡನೇ ಸೂಚನೆ ಸರ್ಕಾರದ್ದು, ಬಲ ಪ್ರಯೋಗ ಮಾಡದೆ ಜನರ ಸಹಕಾರ ಪಡೆದುಕೊಂಡು ನಾವು ಮಾಡಬೇಕಾಗಿರೋದು ಈ ಪತ್ತಿನಲ್ಲಿ ಕೇವಲ ಮೂರೇ ಮೂರು ಕೆಲಸ: ಮಾಸ್ಕ್ ಧರಿಸೋದು, ಸ್ಯಾನಿಟೈಸರ್ ಬಳಸೋದು, ಮತ್ತು ದೈಹಿಕ ಪ್ರಮಾಣ, ಫಿಸಿಕಲ್ ಡಿಸ್ಟೆನ್ಸ್ ಅಥವಾ ಸೋಷಿಯಲ್ ಡಿಸ್ಟೆನ್ಸ್ ಇವೇನಂತೀರ ಅದನ್ನು ಕಾಪಾಡೋದು. ಈ ಮೂರು ಪೊಲೀಸ್ ಇಲಾಖೆ ವತಿಯಿಂದ ಯಶಸ್ವಿಯಾಗಿ ನಾವು ಮಾಡ್ಕೊಂಡು ಹೋದರೆ ವೈದ್ಯರು ತಮ್ಮ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ, ಜಿಲ್ಲಾಡಳಿತದಲ್ಲಿರೋ ರೀಜನಲ್ ಕಮಿಷನರ್ ಅವರಿರಲಿ, ಡಿ ಸಿ ಅವರಿರಲಿ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಇಷ್ಟು ಕೆಲಸ ನಾವು ಜನರ ಜೊತೆ ಭಾಳ ವಿಶ್ವಾಸದಿಂದ ಮಾಡಬೇಕಾಗಿರೋದು ನಮ್ಮ ಕೆಲಸ ಆಗಿದೆ. ತಾವೇ ನೋಡಿದ್ದೀನಿ ನಮ್ಮ ರಾಜ್ಯದಲ್ಲಿ ಕೆಲವು ಭಾಗಗಳಲ್ಲಿ, ದೇಶದ ಕೆಲವು ಭಾಗಗಳಲ್ಲಿ ಬಲಪ್ರಯೋಗ ಮಾಡಿ ಜನರಿಗೆ ಕೊಟ್ಟು ಕಳಿಸಿದ್ರು ಕರ್ಫ್ಯೂ ಸಮಯದಲ್ಲಿ. ಆದರೆ ಈ ವರ್ಷ ಪೊಲೀಸ್ ಇಲಾಖೆ ವತಿಯಿಂದನೇ ಇವತ್ತು ನಾವು ಬೆಳಗಾವಿನಲ್ಲಿ ಸಾಂಕೇತಿಕವಾಗಿ 1000 ಮಾಸ್ಕ್ ಹಂಚಿದ್ವಿ ನಾವು. ನಾನು ಪೊಲೀಸ್ ಆಯುಕ್ತರಿಗೆ, ಎಸ್ ಪಿ ಅವ್ರಿಗೆ, ಐ ಜಿ ಅವ್ರಿಗೆ ಮನವಿ ಮಾಡಿಕೊಂಡಿದ್ದೀನಿ ಅಂದರೆ ಬೆಳಗಾವಿನಲ್ಲಿ ಭಾಳ ಜನ ಅನುಕೂಲಕವಾಗಿರೋ ಜನ ಇದ್ದಾರೆ. ಈ ಸಮಯದಲ್ಲಿ ಜನರ ಸಹಕಾರ ತಗೊಂಡೇ ನಾವು ಈ ಮಹಾಮಾರಿ ಎದುರಿಸ್ಬೋದು ಹೊರತು ಸಲಹೆ ಸೂಚನೆ ಆದೇಶದಿಂದ ಯಾವ ಕೆಲಸಗಳಾಗೋದಿಲ್ಲ. ಜನರ ಜೊತೆ ಇದ್ದು ಜನರ ಸಹಕಾರ ಪಡೆದುಕೊಂಡು ಅವರಿಂದಲೇ ಅವ್ರ ಸಂಪನ್ಮೂಲಗಳನ್ನು ತೆಗೆದುಕೊಂಡು ಅಲ್ಲೇ ಹಂಚಿಕೊಳ್ಳೋ ಕಾರ್ಯಕ್ಕೆ ನಾವು ಅವ್ರಿಗೆ ಸ್ಫೂರ್ತಿನೂ ನೀಡಬೇಕು, ವಾತಾವರಣನೂ ನಿರ್ಮಾಣ ಮಾಡಿಕೊಡ್ಬೇಕು ಅಂತ. ಸೊ ಇವತ್ತು ನಾನು ಏನು 1,500 ಮಾಸ್ಕ್ ಹಂಚಿದ್ದೀನಲ್ಲ ಬೆಂಗಳೂರು ನಗರದಿಂದ, ಅಲ್ಲಿರೋ ಕೆಲವು ದಾನಿಗಳು ಕೊಟ್ಟಿರೋದು. ಬೆಳಗಾವಲ್ಲಿ ಕೂಡ ಸಾಕಷ್ಟು ದಾನಿಗಳಿದ್ದಾರೆ, ವಿಶಾಲ ಹೃದಯದವರಿದ್ದಾರೆ. ಅವರೇನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಅವರು ಅಲ್ಲಿ ನಾನು ವಿಶೇಷ ಮನವಿ ಮಾಡಿಕೊಂಡಿರೋದೇನೆಂದರೆ 1,000 ರೂಪಾಯಿ ಅಥವಾ 2,000 ರೂಪಾಯಿಗೆ ನಿಮಗೆ ನಾವು ತೊಗೊಂಡಿರೋದು ಮಾಸ್ಕ್ ಏನಿದೆಲ್ಲ, ನಾವು ಒಬ್ಬರು ಒಂದೊಂದು ಮಾಸ್ಕ್ ಕೊಡ್ತಾ ಇಲ್ಲ, 5-6 ಮಾಸ್ಕ್ ಕೊಡ್ತಾ ಇದ್ದೀವಿ ನಾವು. ಈ ಕಡೆ ಬರ್ತೀನಿ, ನೀವು ಹೇಳ್ತೀನಿ, ಎಲ್ಲರೂ ಹೇಳ್ತೀನಿ. 500 ರೂಪಾಯಿ ಇರಲಿ, 1,000 ರೂಪಾಯಿ ಇರಲಿ, ನಿಮ್ಮ ಕೈಲಾದಷ್ಟು ಶಕ್ತಿಯಿಲ್ಲ ಮಾಸ್ಕ್ ತೊಗೊಂಡು ಬಡವ್ರ ಮಧ್ಯದಲ್ಲಿ ಹಂಚಿ, ನೀವು ಚಾಲ್ ಒಳಗೆ, ಸ್ಲಮ್ ಒಳಗೆ, ಮತ್ತು ತರಕಾರಿ ಮಾರೋರ ಪೈಕಿ ಅಥವಾ ಹಳ್ಳಿಯಿಂದ ಬಂದವ್ರ ಪೈಕಿ. ಯಾಕೆಂದರೆ ಜನರ ಜೇಬಲ್ಲಿ ದುಡ್ಡಿಲ್ಲ, ಕಳೆದ ವರ್ಷದಿಂದನೇ ಭಾಳ ಜನ ಕಷ್ಟಪಟ್ಟಿದ್ದಾರೆ. ಸೊ ಈ ಸಮಯದಲ್ಲಿ ಸುಮ್ಮನೆ ಲಾಠಿಯಿಂದ ಬಡಿದು ಗಿಡ್ದು ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿ ಫೈನ್ ಹಾಕಿ ಓಕೆ, ಒಂದು ಹೆದರಿಕೆ ಇರೋದು ಇರಬೇಕು, ಅದು ತಪ್ಪಲ್ಲ. ಬಟ್ ಆದರೆ ಸಹ ಮಾನವೀಯತೆಯಿಂದ ಏನು ಸರ್ಕಾರ ಸೂಚನೆ ಬಿಟ್ಕೊಟ್ಟಿದೆಲ್ಲ ಮಾನವೀಯತೆಯಿಂದ ಅವ್ರ ಜೊತೆ ನಡ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಬೇಕಾದ ಮುಖ್ಯ ಮನವಿನ ಮಾಡ್ಕೊಳ್ತಾ ಇದ್ದೀವಿ. ಎರಡನೇದು, ಈಗಾಗಲೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ರಿಗೂ ಇದು ಲಸಿಕೆ ಲಭ್ಯ ಮಾಡಿದೆ. ಭಾಳಷ್ಟು ಜನ ಪ್ರಶ್ನೆ ಮಾಡ್ತಾಯಿದ್ದಾರೆ, ಹಾಸ್ಯ ಮಾಡ್ತಾಯಿದ್ದಾರೆ, ಇದು ಸರಿಯಲ್ಲ. ಇವತ್ತು ಸರ್ಕಾರ ನಮ್ಮ ಹಿಂದೆ ಬಂದಿದೆ ಲಸಿಕೆ ಹಾಕ್ಸ್ಕೊಳ್ಳಿ ಅಂತ, ನಾವು ಅದರ ಅವಕಾಶ ಪಡ್ಕೋಬೇಕು. ನಾಳೆ ನಾವು ಸರ್ಕಾರ ಹಿಂದೆ ಓಡಬೋಗಬೇಕಿರುತ್ತೆ ನಮಗೆ ಲಸಿಕೆ ಕೊಡಿ ಲಸಿಕೆ ಕೊಡಿ ಅಂತ. ಯಾವಾಗ ಅನುಕೂಲ ಮಾಡಿರೋವಾಗ ಕೋಲ್ಡ್ ಚೈನ್ ಪ್ರಕಾರ ಇದೆ. ನನ್ನ ಮನವಿ ಏನಂದರೆ 45 ವರ್ಷಕ್ಕಿಂತ ಮೇಲ್ಪಟ್ಟವ್ರು ಯಾರಿದಾರಲ್ಲ, ನಿಮ್ಮ ದಯವಿಟ್ಟು ಎಲ್ಲರೂ ಈ ಸದುಪಯೋಗವನ್ನು ಉಪಯೋಗ ಮಾಡ್ಕೊಳ್ಳಿ. ಏನೋ ನಿಮ್ಮ ಮೆಡಿಕಲ್ ಕಂಡೀಷನ್, ನಿಮ್ಮ ವೈದ್ಯರು ಬೇಡ ಅಂತ ಹೇಳಿದ್ರೆ ಅದು ನೋಡ್ಕೊಳ್ಳಿ ಹೊರತು ಊಹಾಪೋಹಕ್ಕೆ ವಿಶ್ವಾಸ ಕೊಡೋಕ್ಕೆ ಹೋಗಬೇಡಿ ಅಂತ. ನೆಕ್ಸ್ಟ್ ನಾನು ಏನು ನೋಡಿದೆ ಅಂದರೆ ಬೆಂಗಳೂರು ಸಿಟಿಲಿ ಕೂಡ ಇದೇ ರೀತಿಯಾಗಿತ್ತು. ಇಂಥ ಸಮಯದಲ್ಲಿ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಹಿತಿಗಳು ಮತ್ತು ಎರಡು ಕೋಮು ಮಧ್ಯದಲ್ಲಿ ಅವಿಶ್ವಾಸ ಉಂಟು ಮಾಡಿ ಜಗಳ ತೊಗೊಂಬರೋಂಥದ್ದು ಅಥವಾ ಅವಹೇಳನಕಾರಿ
ಪೋಸ್ಟ್ ಎಲ್ಲ ಹಾಕಿ ಇದೆಲ್ಲ ಮಾಡೋ ಸಮಯದಲ್ಲೂ ಇದನ್ನಕ್ಕೂ ಯಾರು ಕಿವಿ ಕೊಡಬೇಡಿ. ಪೊಲೀಸ್ ಇಲಾಖೆಯವರಿದ್ದಾರೆ, 112 ಸಂಪರ್ಕ ಮಾಡಿ ನೂತನವಾದ ಸೇವೆ ನಾವು ಪ್ರಾರಂಭ ಮಾಡಿದ್ದೀವಿ. ತುರ್ತಾಗಿ ನಾವು ಸ್ಪಂದಿಸ್ತೀವಿ, ಮತ್ತು ಏನೇ ಇದ್ದರೂ ಸಹ 112 ಸಂಪರ್ಕ ಮಾಡಿಕೊಡಲೇ. ರಾಜ್ಯದಲ್ಲಿ ಎಲ್ಲೂ ಕರೆ ಬಂದರೆ ತುರ್ತಾಗಿ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲ ಹತ್ರ ಅಥವಾ ನೀವು ಕರೆ ಮಾಡಿರೋ ಸ್ಥಳಕ್ಕೆ ಅಲ್ಲೇ ತುರ್ತಾಗಿ ಬರ್ತಾರೆ. ಈ ಸೇವೆ ಬಗ್ಗೆ ನೀವು ವಿಶ್ವಾಸ ಇಟ್ಕೊಳ್ಳಿ. ಈ ಸೇವೆಯಿಂದ ಲಕ್ಷಾಂತರ ಜನ ಲಾಭ ಪಡೆದಿದ್ದಾರೆ. ನೀವು ಫೋನ್ ಮಾಡಿ ಕರೆಸ್ಕೊಂಡು ನೋಡಿ, ನೀವು ತುರ್ತಾಗಿ ನಮ್ಮ ಸಿಬ್ಬಂದಿ ಬರ್ತಾರೆ. ಸೊ ಈ ಸಮಯದಲ್ಲಿ ಕಾನೂನನ್ನು ಕೈಗೆ ತಗೊಳ್ಳೋದು, ವಿನಾಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಕೊಡೋದು, ವಾದ ಮಾಡ್ಕೊಳ್ಳೋದು, ಹೊರಗಡೆ ಕರೆಸ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋ ಸಮಯ ಅಲ್ಲ. ಒಂದು ಕಡೆ ಇಡೀ ಜಗತ್ತು ಒಂದು ಕಡೆ ಇದೆ, ನಮ್ಮ ಎದುರುಗಡೆ ವೈರಾಣು ಇದೆ. ಸೊ ಈ ಸಮಯದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಎದುರಿಸಬೇಕಾಗಿರೋ ಸಮಸ್ಯೆ ಆಗಿರುತ್ತೆ. ಆ ನಿಟ್ಟಿನಲ್ಲಿ ನಾನು ನನ್ನ IGP ಸಾಹೇಬರ ಜೊತೆ ಮತ್ತು ಕಮಿಷನರ್ ಜೊತೆ SP ಜೊತೆ ಸುಮಾರು ಕೆಲವು ಮೀಟಿಂಗ್ ಮಾಡಿರುವಾಗ ಇವರೆಲ್ಲರೂ ಮನವಿ ಮಾಡ್ಕೊಂಡಿದ್ದೀನಿ. ಕಚೇರಿಯಲ್ಲಿ ಮೀಟಿಂಗ್ಗಳೆಲ್ಲ ಸಾಕಷ್ಟು ಆಗಿದೆ, ವಿಡಿಯೋ ಕಾನ್ಫರೆನ್ಸಿಂಗು, ಮೀಟಿಂಗು, ಡಿಸ್ಕಷನ್ನು, ಸುಮಾರು ಮಾಹಿತಿ ಬೆಂಗಳೂರಿಂದ ಬಂದಿದೆ. ಸಾಕು, ಇನ್ನು ನೀವು ರಸ್ತೆಗಳಿಬೇಕು. ರಸ್ತೆಗಳಿದ್ಬಿಟ್ಟು ಜನರ ಜೊತೆ ಇದ್ದು ಜನರಿಗೆ ಧೈರ್ಯ ಕೊಡಬೇಕು. ಅಲ್ಲಿ ರಸ್ತೆಯಲ್ಲಿರೋ ನಮ್ಮ ಕಿರಿಯ ಸಿಬ್ಬಂದಿ ಇದಾರಲ್ಲ, ಅವ್ರ ಜೊತೆ ನಿಂತ್ಕೊಂಡ್ರೆ ಅವ್ರಿಗೂ ಧೈರ್ಯ ಬರುತ್ತೆ. ಯಾಕೆಂದರೆ ಅವ್ರ ಮನೆಯಿಂದನೇ ಒತ್ತಡ ಇರುತ್ತೆ, ವಾಪಸ್ ನೀವು ಮನೆಗೆ ಬನ್ನಿ ಅಂತ. ಹಿರಿಯ ಅಧಿಕಾರಿಗಳು ರಸ್ತೆಗೆ ಹೋದರೆ ಆವಾಗ ನಮ್ಮ ಕಿರಿಯ ಸಿಬ್ಬಂದಿಗೆ ಧೈರ್ಯ ಬರುತ್ತೆ, ನಮ್ಮ ಸಾಹೇಬರು ನಮ್ಮ ದೊಡ್ಡವರು ಕೂಡ ಮೇಲೆ ಬಂದು ಅಲ್ಲಿ ಬಂದಿದ್ದಾರಂತ. ಎಲ್ಲ ಪ್ರಿಕಾಷನ್ಸ್ ತೊಗೊಂಡೋಗಿ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಈಗಾಗಲೇ 2 ಡೋಸ್ ಲಸಿಕೆ ತೊಗೊಂಡಾಗಿದೆ ಅವರು. ಮತ್ತು ನಾವು ಯುದ್ಧ ಸ್ವರೂಪದಲ್ಲಿ ನಮ್ಮ ಸಿಬ್ಬಂದಿ ಅವರಿಗೆ ಮತ್ತು ಅವರ ಕುಟುಂಬಸ್ಥರಿಗೂ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ತೊಗೋಬೇಕು ಅಂತ. ಲಸಿಕೆ ತೊಗೊಳ್ತಾ ಇರೋದ್ರಿಂದ ಜೀವಕ್ಕೆ ಅಪಾಯ ಬರೋಲ್ಲ ಅಂತ ವೈದ್ಯರೇ ಹೇಳಿದರೆ ನಾವು ವೈದ್ಯರಿಗೆ ನಾವು ನಂಬಿದ್ದೀವಿ. ಸುಮ್ಮನೆ ಬೇರೆ ಅದ್ರ ಮೇಲೆ ಚರ್ಚೆ ಮಾಡೋದು ಬೇಡ. ನಾವು ಒಂದು ಎರಡು ಕಡೆ ಆಗಿದರೆ ಅದು ಲಸಿಕೆ ತಪ್ಪಲ್ಲ, ಬಹುಶಃ ಆ ಕಂಡೀಷನ್ ಏನಿತ್ತು ಅದಕ್ಕೆ ಆಗಿರ್ಬೋದು ಹೊರತು ಲಸಿಕೆ ಬಗ್ಗೆ ನಾವು ಏನು ಕಡೆಗಣಿಸೋದು ಬೇಡ. ಅದು ಇದು ಭಾಳ ವೈಜ್ಞಾನಿಕವಾಗಿ ಆಗಿದೆ. ಇದು ಪ್ರಪಂಚಾದ್ಯಂತ ನಾವು ಮಾಡಿರೋ ಕೆಲಸಕ್ಕೆ ಶ್ಲಾಘನೆ ಮಾಡಿ ನಮಗೆ ಈ ಲಸಿಕೆ ತೊಗೊಳ್ಳೋಕ್ಕೆ ಅನುಕೂಲ ಆಗಿದೆ. ಲಸಿಕೆ ನಾವು ಪೂರ್ತಿ ಪ್ರಯೋಗ ಮಾಡೋಣ. ಸೊ ನಾನು ತಮ್ಮಲ್ಲಿ ಕೂಡ ಅದೇ ನಾನು ಕೇಳ್ಕೊತೇನೆ. ಅದಲ್ಲದೆ ಹಾಂ ಹೇಳ್ಬಿಡ್ತೀನಿ, ಸಿಟಿ ಒಳಗೆ ಬಲ ಪ್ರಯೋಗ ಮಾಡಬಾರ್ದು ಅಂತ ಸರ್ಕಾರ ಸೂಚನೆ ಕೊಟ್ಟಿರುವಾಗ ವಿನಾಕಾರಣ ಓಡಾಡೋದು ಮತ್ತು ಕೆಲಸವಿಲ್ಲದೆ ಅನಾವಶ್ಯಕವಾಗಿ ಓಡಾಡೋದನ್ನು ತಡೆಗಟ್ಟೋದು ಆಯುಕ್ತರು ಅದಕ್ಕೆ ಬಗ್ಗೆ ಮತ್ತು SP ಅವರು ಜಿಲ್ಲೆಯಲ್ಲಿ ಅದ್ರ ಬಗ್ಗೆ ಕ್ರಮ ತೊಗೊಳ್ತಾರೆ ಅದಕ್ಕೆ. ಸೊ ಅದರಿಂದ ಸುಮಾರು ಕಡೆ ಬ್ಯಾರಿಕೇಡ್ ಎಕ್ಸ್ಟ್ರಾ ಹಾಕಬೇಕು ಅಂತ ಹೇಳಿದ್ದೀನಿ. ಈಗಾಗಲೇ ಅವರು 40 ಕಡೆ ಬ್ಯಾರಿಕೇಡ್ ಹಾಕಿದ್ದಾರೆ, ಅವರು 100 ಕಡೆ ಬ್ಯಾರಿಕೇಡ್ ಹಾಕು ಅಂತ ಹೇಳಿದ್ದೀನಿ. ಕೇವಲ ಆ್ಯಂಬುಲೆನ್ಸ್ಗಳು ಮಾತ್ರನೇ ಅನುಕೂಲ, ಆ್ಯಂಬುಲೆನ್ಸ್ ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾತ್ರ ಸುಗಮ ಸಂಚಾರಕ್ಕೆ ಅವಕಾಶ ಇದೆ, ಉಳಿದವ್ರಿಗೆ ಎಲ್ಲರೂ ಈಗ ಇಲ್ಲ. ಸೊ ನೀವು ಯೋಚನೆ ಮಾಡಿ ನೀವು ಹೊರಗಡೆ ಬರಬೇಕು ಬೇಡವು ಅಂತ. ಸೊ ಇದು ನಿಮಗೆ ದೈಹಿಕವಾಗಿ ಅನಾನುಕೂಲ ಮಾಡ್ತಾ ಇಲ್ಲ, ಬಟ್ ಆದರೆ ನೀವು ಹೊರಗಡೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ತಡೆಗಟ್ಟೋ ಕ್ರಮ ಇದೆ. ಅದಲ್ಲದೆ ಮೈಕ್ ಮುಖಾಂತರ ಮೇಲಿನ ಮೇಲೆ ಸಾಕಷ್ಟು ತಂಡಗಳನ್ನು ಹಾಕಿ ಎಲ್ರಿಗೂ ಸೂಚನೆ ಕೊಡೋದು ಕೂಡ ಮಾಡೋದು. ಮತ್ತು ಎಲ್ಲೆಲ್ಲಿ ಅಂಗಡಿ ಮುಗ್ಗಟ್ಟುಗಳಿಗೆ ಅವಕಾಶ ಸಿಕ್ಕಿದಲ್ಲ ಅವರು ಕಡ್ಡಾಯವಾಗಿ ಬಾಕ್ಸ್ ಮಾಡಿಬಿಟ್ಟು ಅವರು ಜನರಿಗೆ ಆ ಬಾಕ್ಸಲ್ಲಿ ನಿಲ್ಲಿಸಿ ಅವರು ವ್ಯಾಪಾರ ಮಾಡಬೇಕು ಅಂತ. ಮತ್ತು ಅವ್ರ ಅಂಗಡಿದವ್ರಿಗೂ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಮುಖಾಂತರ ಸೂಚನೆ ಕೊಟ್ಬಿಟ್ಟು ಒಬ್ರಿಗೆ ಅಲ್ಲಿ ನೇಮಕ ಮಾಡಿರಬೇಕು. ಯಾಕೆಂದರೆ ಇದು ಒಂದೇ ದಾರಿ ಇದೆ, ಬೇರೆ ನಮ್ಮ ಪೊಲೀಸರ ಹತ್ರ ಬೇರೆ ಏನು ಔಷಧಿ ಏನಿಲ್ಲ, ಇದು ಒಂದೇ ದಾರಿ ಇದೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋವಂಥದ್ದು. ಮತ್ತು ಇವತ್ತು ನಾನು ಮಾರ್ಕೆಟ್ಗೆ ಹೋಗಿದ್ದೆ, ಅಲ್ಲಿ ಜನರ ತಿಳುವಳಿಕೆ ಕಮ್ಮಿ ಇರೋದ್ರಿಂದ ಎಲ್ಲ ಮೈ ಮೇಲೆ ಒಬ್ಬರೊಬ್ಬರು ಬೀಳ್ತಾ ಇದ್ರಲ್ಲಿ. ಸೊ ಅದನ್ನು ಮೇಲಿನ ಮೇಲೆ ಅನೌನ್ಸ್ಮೆಂಟ್ ಮುಖಾಂತರ ಮಾಡಿ ಒಳ್ಳೆ ಮಾತಲ್ಲಿ ಅವ್ರಿಗೆ ದೂರ ದೂರ ಇಡಿಸೋದು ಅಲ್ಲಿಗೆ. ಮತ್ತು ಅದು ಒಂದೇ ಅಲ್ಲ, ಆಯುಕ್ತರು ಮತ್ತು SP ಅವರು ಸುಮಾರು ಲಿಸ್ಟ್ ಮಾಡಿದ್ದೀವಿ ನಾವು, ಚೇಂಬರ್ ಆಫ್ ಕಾಮರ್ಸ್ನವರು, ಟ್ರಾನ್ಸ್ಪೋರ್ಟ್ನವರು, ಟಮ್ಟಮ್ ಅಸೋಸಿಯೇಷನ್ನವರು, ಮತ್ತು ಮೆಡಿಕಲ್ ಶಾಪ್ನವರು, ಮತ್ತು ಇವರು ವಕೀಲರ ಸಂಘ, ದೆನ್ ತದನಂತರ ನಮಗೆ ಈ ಫೌಂಡ್ರಿಯರ್ಸ್ನವರು ಯಾರ್ಯಾರು ನಾಯಕರಿದ್ದಾರಲ್ಲ, ಇದು ಏನಾಗಿದೆ, ಇಟ್ ಈಸ್ ಅ ಸಿಟಿಸನ್ ಲೀಡರ್ಶಿಪ್, ನಾಯಕತ್ವ ಸಿಟಿಸನ್ ಲೀಡರ್ಶಿಪ್ ತೋರಿಸೋ ಸಮಯ ಆಗಿದೆ. ಅದರಿಂದಲೇ ನಾನು ಇವತ್ತು ಅಂಜುಮನ್ ಅವರ ಬಿಲ್ಡಿಂಗಲ್ಲಿ ಬಂದುಬಿಟ್ಟು ಅವರ ಮುಖಂಡರ ಜೊತೆ ಮಾತನಾಡಿದ್ದೀನಿ. ನಾಳೆ ನಾವು ಸ್ವಾಮಿಗಳಿಗೂ ಭೇಟಿ ಮಾಡ್ತಾ ಇದ್ದೀವಿ, ನಾವು
ನಮ್ಮ ಇಲ್ಲಿ ಲಕ್ಷ್ಮೀ ಟೆಕ್ ಹತ್ರ ಇರೋಂಥ ನಾಗನೂರು ಮಠಕ್ಕೆ ಅವ್ರು ನಾವು ಭೇಟಿ ಮಾಡ್ತಾ ಇದ್ವಿ. ಆಮೇಲೆ ಹುಕ್ಕೇರಿ ಮಠಕ್ಕೂ ಭೇಟಿ ಮಾಡ್ತಾ ಇದ್ವಿ, ಬಿಷಪ್ ಅವ್ರಿಗೂ ಭೇಟಿ ಮಾಡ್ತೀವಿ. ಯಾಕೆಂದ್ರೆ ಇವರೆಲ್ಲ ಅಭಿಪ್ರಾಯ ಮುಖಂಡರು, ಇವ್ರ ಮಾತು ಹೇಳಿದ್ರೆ ಇವ್ರ ಮಾತು ನಡೆಯುತ್ತೆ. ಸೊ ಕೇವಲ ಸೂಚನೆ ಸುತ್ತೋಲೆ ಆದೇಶ ಹುಕುಮ್ಗಳಿಂದ ಜನರ ಕಾಪಾಡೋಕ್ಕಾಗಲ್ಲ. ಇದು ಪ್ರೀತಿಯಿಂದ ಅವ್ರ ಜನಾಂಗದ ಮುಖಂಡರ ಕಡೆಯಿಂದ ಒತ್ತಾಯಪೂರ್ವಕವಾಗಿ ಅವ್ರು ಹೇಳಿದ್ರೆ ಮಾತು ನಡೆಯುತ್ತೆ. ಮತ್ತು ಇವ್ರಿಗೆ ಉದ್ಯೋಗ ಕೊಟ್ಟಿರೋ ಉದ್ಯಮಿಗಳಿದಾರಲ್ಲ, ಉದ್ಯಮಿಗಳ ಸಂಸ್ಥೆಗಳ ಜೊತೆ ಮತ್ತು ಸುಮಾರು ಅಸೋಸಿಯೇಷನ್ ತಮ್ಮ ಲಿಸ್ಟ್ ಮಾಡಿದ್ದೀವಿ. ಹಂತಂತವಾಗಿ ಎಲ್ಲೆಲ್ಲ ಅನುಕೂಲ ಆಗುತ್ತೆ. ಕೆಲವರು ಕಮಿಷನರ್ ಎಸ್ ಪಿ ನೋಡ್ತಾರೆ, ಕೆಲವರು ಡಿ ಸಿ ಪಿಗಳು ನೋಡ್ತಾರೆ, ಕೆಲವರು ಎ ಸಿ ಪಿಗಳು ನೋಡ್ತಾರೆ, ಇನ್ಸ್ಪೆಕ್ಟರ್ಗಳು ನೋಡ್ತಾರೆ. ಮತ್ತು ಮುಂದಿನ 10-15 ದಿನ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಕೊರೋನಾ ವಿರುದ್ಧ ತಡೆಗಟ್ಟುವ ಎಲ್ಲ ಕಾರ್ಯಕ್ರಮಗಳು ಕೂಡ ಜನರ ಜೊತೆ ಜನರಿಗಾಗಿ ಜನರ ಸೇವೆಗಾಗಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಸರ್ಕಾರದ ಏನು ಸೂಚನೆ ಬಂದಿದೆ ಅದನ್ನು ಅವ್ರಿಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದರ ಪ್ರಕಾರ ಅವರು ಮಾಡ್ಕೊಂಡು ಏನು ಬಂದಾಗ್ತದೆ ಕಮಿಷನರ್ ಹೇಳ್ತಾರೆ ಸೂಚನೆ ಪ್ರಕಾರ ಪಾಲನೆ ಮಾಡ್ಕೊಂಡು ಹೋಗಿ ಸಾಕಷ್ಟು. ಏನು ಉಪಚುನಾವಣೆ ನಿಮಿತ್ತವಾಗಿ ಅಧಿಕಾರಿಗಳನ್ನ ನಮ್ಮ ಕಂಟ್ರೋಲ್ ಒಳಗೆ ಏನಿದೆ ಅದ್ರ ಬಗ್ಗೆ ಮಾತಾಡೋಣ. ನಮ್ಮ ಕಂಟ್ರೋಲ್ ಒಳಗೆ ಇಲ್ದಿರೋ ಬಗ್ಗೆ ನಾನು ಟಿಪ್ಪಣಿನ ಕೊಡೋದಿಲ್ಲ. ಅನ್ನೆಸೆಸರಿ ಆಗಿ ನಾವು ಏನು ಮಾಡಕ್ಕೆ ಬಂದ ಅದ್ರ ಬಗ್ಗೆ ನಾವು ಮಾತಾಡೋಣ. ಅದ್ರ ಬಗ್ಗೆ ತಾವು ಕೇಳಿ ಉತ್ತರ ಕೊಡ್ತೀವಿ. ಯಾವುದು ಬಾರ್ಡರ್ ಚೆಕ್ ಪೋಸ್ಟ್ ಕಂಟಿನ್ಯೂಸ್ ಅದರಿಂದಾಗಿ ಹೆಚ್ಚಾಗ್ತಾ ಇದೆ. ಸೊ ಹೌ ವಿಲ್ ಗೋ ಟು ಸ್ಟಾಪ್ ಅಂಡ್ ಹೌ ವಿಲ್ ಗೋ ಟು ಸೀಲ್ ದ ಬಾರ್ಡರ್ಸ್ ಪರ್ಟಿಕ್ಯುಲರ್ ಬೆಳಗಾವಿ ಫಾರ್ ಎಕ್ಸಾಂಪಲ್ ಬೆಂಗಳೂರು ನೋಡಿದ್ರೆ ದೇರ್ ಆರ್ ಸೋ ಮೆನಿ ಓಪನಿಂಗ್ಸ್ ಪೀಪಲ್ ಕ್ಯಾನ್ ಕಮ್ ಬೈ ಸೆಕೆಂಡ್ ನೋಡಿ ಕಮ್ ಬೈ ಅರ್ಥ ಆಯ್ತು ನಿಮ್ಮ ಪ್ರಥಮ ಪ್ರಶ್ನೆ. ಬಾರ್ಡರ್ ಹಾಕೊಂಡಿರೋ ನಮ್ಮ ಜನನೇ, ಬಾರ್ಡರ್ ಈ ಕಡೆ ನಮ್ಮ ಜನನೇ. ನಾವು ವೈರಸ್ಗೆ ತಡೆಗಟ್ಟಬೇಕು ಹೊರತು ಜನರಿಗಲ್ಲ. ವೈಜ್ಞಾನಿಕವಾಗಿ ಸರ್ಕಾರಕ್ಕೆ ಬೆಂಗಳೂರು ಇಂದ ಏನು ಆದೇಶಗಳು ಬಂದಿದ್ದಲ್ಲ, ಅವ್ರಿಗೆ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡಿಸೋದಿರಲಿ ಅಥವಾ ಇನ್ನೊಂದು ಯಾವುದು ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಮಾಡೋದಿರಲಿ, ಅವ್ರಿಗೆ ಅನುಕೂಲವಾಗಿದ್ದು ಅಲ್ಲೇ ಸುಮ್ಮನೆ ಕದ್ದು ಮುಚ್ಚಿ ಬರೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಬರಲಿ, ಟೆಸ್ಟ್ ತೊಗೊಳ್ಳಿ, ಒಳಗಡೆ ಬರಲಿ. ಯಾರು ಟೆಸ್ಟ್ ಒಳಗೆ ಆಗೋದಿಲ್ವಲ್ಲ ಸ್ವಲ್ಪ ಇರಪ್ಪ ನೀನು ಅಲ್ಲಿ ಬರಲಿ ಅಂತ ನಾವು ಧೈರ್ಯ ಕೊಡಬೇಕು ಹೊರತು ಅಲ್ಲಿ ಹೊಡೆದು ಬಡ್ದು ಮಾಡೋದು, ಅವ್ರು ಕದ್ದು ಮುಚ್ಚಿ ಬರೋದು, ಅಲ್ಲಿ ಬೆನ್ನತ್ಕೊಂಡು ಹೋಗೋದು, ಅಲ್ಲಿಗೆ ನಾವು ಲಾಕಿ ತಗೊಂಡು. ದಟ್ ಈಸ್ ನಾಟ್ ದಿ ಸೊಲ್ಯೂಷನ್. ವಿತ್ ಪ್ರಾಪರ್ ಪ್ಲಾನಿಂಗ್, ಕರೆಕ್ಟ್ ಸಿಸ್ಟಮ್ ಕರೆಕ್ಟ್ ಆಗಿದ್ರೆ, ಜನರಿಗೆ ಸಿಸ್ಟಮ್ ಅರ್ಥ ಆದರೆ ಯಾರು ಮಾಡಕ್ಕೆ ಹೋಗಲ್ಲ. ಸೊ ಲಾಸ್ಟ್ ಟೈಮ್ ಕೂಡ ನಾವು ಶಾಮಿನೆಲ್ಲ ಮಾಡಿಸಿದ್ರು ಎಸ್ ಪಿ ಓ ಸಾಹೇಬರು, ಈ ಸರ್ತಿನೂ ಅದೇ ಇನ್ನೂ ಚೆನ್ನ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಯಾಕಂದರೆ ಕಳೆದ ವರ್ಷದ ಅವ್ರಿಗೆ ಅನುಭವ ಕೂಡ ಅವ್ರಿಗೆ ಆಗಿದೆ ನನಗೆ. ಸೊ ಇಟ್ ವಿಲ್ ಬಿ ಮೇಡ್ ಮೋರ್ ಸಿಸ್ಟಮ್ಯಾಟಿಕ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಮೋರ್ ಹ್ಯೂಮನ್ಲಿ ಇಟ್ ವಿಲ್ ಬಿ ಡನ್. ಆ್ಯಂಡ್ ಬೆಳಗಾವಿ ದೊಡ್ಡ ಮಹಾನಗರ, ಇದೇನು ಹಳ್ಳಿ ಎಲ್ಲ ದಟ್ ಮೈಗ್ರೇಷನ್ ಆಗುತ್ತೆ, ಔಟ್ಸೈಡರ್ಸ್ ಬರ್ತಾರೆ, ಎಲ್ಲರೂ ಬರ್ತಾರೆ, ಎಲ್ಲ ಕಡೆ ಆಗುತ್ತೆ. ನೋಡಿ, ನಾನು ನಾನು ಕಳೆದ ವರ್ಷ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್ ಆಗಿದ್ದೆ. ಯು ಕೆನಾಟ್ ಫೈಟ್ ವಿತ್ ಪೀಪಲ್. ಲ್ಯಾಂಡ್ ಬಿಲಾಂಗ್ಸ್ ಟು ದ ಪೀಪಲ್, ಐ ಮೇ ಬಿ ಇನ್ ಚಾರ್ಜ್ ಬಟ್ ಇಟ್ ಈಸ್ ನಾಟ್ ಮೈ ಲ್ಯಾಂಡ್, ಇಟ್ ಈಸ್ ಪೀಪಲ್ಸ್ ಲ್ಯಾಂಡ್. ಅವ್ರಿಗೆ ಅನುಕೂಲ ಆಗಂಗೆ, ಜನರಿಗೆ ಅನುಕೂಲ ಆಗಂಗೆ ನಾವು ಅಡ್ಮಿನಿಸ್ಟ್ರೇಷನ್ ಅವ್ರು ಮಾಡಿಕೊಟ್ರೆ ಅವ್ರಿಗೂ ಅನುಕೂಲ, ನಮಗೂ. ಇಲ್ಲದ್ರೆ ಅನ್ನೆಸೆಸರಿ ಘರ್ಷಣೆ ಆಗೋ ತಪ್ಪಿಸೋದು ನಮ್ಮ ನಮ್ಮ ಕೆಲವು ಇದು ಅವರ್ ಅವರ್ ಡ್ಯೂಟೀಸ್ ಟು ಸಿ ದಟ್ ಅದು ಆಗಬಾರ್ದು ಅಂತ. ನಮ್ಮ ಗಮನಕ್ಕೆ ತಂದಿದ್ರೆ ಮಾಡ್ತಾರೆ ಆಕ್ಷನ್. ಅಲ್ಲಿ ಅಲ್ಲಿ ಪೊಗನಳ್ಳಿ ಯಾವ ರೀತಿ ಕ್ರಮ ತಗೊಂಡಿದೀವಲ್ಲ ಅದೇ ರೀತಿ ನೀವು ಇಲ್ಲಿ ಕ್ರಮ ತಗೊಳಕ್ಕೆ ನಿಮ್ಗೆ ನೀವು ನಮ್ಮ ಗಮನಕ್ಕೆ ತಂದಿದ್ರೆ ನಾವು ಮಾಡ್ತೀವಿ. ನೋಡಿ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಈಸ್ ದ ಬೆಸ್ಟ್ ಜಡ್ಜ್ ಟು ಸೇಫ್ ಗಾರ್ಡ್ ದ ಸಿಟಿ. ಸಿಟಿ ನೋಡ್ಕೊಳ್ಳೋಕ್ಕೆ ಜಿಲ್ಲಾಧಿಕಾರಿಗಳು, ಆರ್ ಸಿ ಅವರು, ಎಸ್ ಪಿ ಅವರು, ಡಿ ಸಿ ಅವರು ಮತ್ತು ಕಮಿಷನರ್ ಅವ್ರಿಗೆ ಬಿಟ್ಟುಬಿಡಿ. ಅವರು ಸೇಫ್ಟಿ ಹೆಂಗೆ ನೋಡ್ಕೋಬೇಕೋ ಅವ್ರ ಮೇಲೆ ವಿಶ್ವಾಸ ಇಡಿ, ಅವ್ರು ಮಾಡ್ತಾರೆ. ಥ್ಯಾಂಕ್ ಯು. ನಮ್ಮ ಅಂಜುಮನ್ ಇಸ್ಲಾಮ್ ಮೇ, ನಮ್ಮ ಎ ಡಿ ಜಿ ಪಿ ಭಾಸ್ಕರ ಸಾಹಬ್ ಆಯ್ ಹಮಾರೇ ಉಲ್ಮಾ ಸೇ ಮುಲಾಕಾತ್ ಕಿ
कोविड के प्रोटोकॉल्स के बारे में हमें समझाए। हमारे उलमा ने भी बताया कि हम यहाँ पे कैसे फॉलो करते हैं और कैसे कौम को डायरेक्शन से यहाँ से जाते हैं। हमने ये भी बताया कि जो जो काम चला है अंजुमन से और इदारों से बेलगाम के, तफसील से उनसे बात हुई और आगे जो भी इस पेंडेमिक में कोविड 19 की जो बीमारी है, काफ़ी तकलीफ से लोग गुजर रहे हैं। हमें सबसे यही दरख्वास्त करते हैं कि मास्क पहने रहें, सैनिटाइज हाथ करते रहें और सभी की और अपने खुद की और अपने घर वालों की हिफाजत करें। बहुत बहुत शुक्रिया।